ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನಲ್ಸಿ ಮಣ್ಣಿಗೆ ಜೀವ ತುಂಬಿದ ಹೃದಯವದು ಇಂದು ಮಣ್ಣಲ್ಲೇ ಮಣ್ಣಾಗಿ ಅಚ್ಚಳಿಯದೆ ಉಳಿದ ಹೆಸರಿದು ಹೌದು ಶಿಗ್ಗಾವಿ ತಾಲೂಕಿನ ಗೊಟುಗೋಡಿ ಗ್ರಾಮದಲ್ಲಿ ಶಿಲ್ಪಕಲೆಗಳನ್ನೊಳಗೊಂಡ ಉತ್ಸವ ರಾಕ್ ಗಾರ್ಡನ್ ನಿರ್ಮಾಣ ಮಾಡಿ ಜಗತ್ತಿಗೆ ಶಿಗ್ಗಾವಿ ತಾಲೂಕಿನ ಹೆಸರನ್ನ ಪರಿಚಯಿಸಿದವರು ಡಾಕ್ಟರ್ ಟಿಬಿ ಸೊಲ್ಬಕನವರು ಇವರು ಕರ್ನಾಟಕ ಬಯಲಾಟ ಅಕಾಡೆಮಿ ಅಧ್ಯಕ್ಷರು ಹಾಗೂ ಗೊಟುಗೊಡಿಯ ರಾಕ್ ಗಾರ್ಡನ್ ರೂವಾರಿ ಹಿರಿಯ ರಂಗಕರ್ಮಿ ಇವರು ಇಂದು ನಮ್ಮೊಂದಿಗಿಲ್ಲ ಇತ್ತೀಚೆಗೆ ಅನಾರೋಗ್ಯಕ್ಕೆ ಒಳಗಾಗಿದ್ದ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಮೃತರು ಪತ್ನಿ ಸಾವಿತ್ರಮ್ಮ ಪುತ್ರಿ ವೇದಾರಾಣಿ ಪುತ್ರ ರಾಜಹರ್ಷ್ ಹಾಗೂ ಅಳಿಯ ಉದ್ಯಮಿ ಪ್ರಕಾಶ್ ದಾಸ್ನೂರ್ ಅವರನ್ನ ಅಗಲಿದ್ದಾರೆ ಮೃತರ ಅಂತ್ಯಕ್ರಿಯೆ ಇಂದು ರಾಕ್ ಗಾರ್ಡನ್ ಪಕ್ಕ ಇರುವ ನ್ಯೂ ವರ್ಕ್ಶಾಪ್ನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಜರುಗಿತು ಜಿಲ್ಲಾಧಿಕಾರಿ ಸಂಜೀವ್ ಶೆಟ್ಟಣ್ಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಶಶಿಕಲಾ ಹುಡೇದ್ ಸವಣೂರು ಉಪವಿಭಾಗಾಧಿಕಾರಿ ಅನ್ನಪೂರ್ಣ ಮದಕಮ್ನವರ್ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ಮಲ್ಲಿಕಾರ್ಜುನ್ ಮಠದ್ ಶಿಗ್ಗಾವಿ ತಹಶೀಲ್ದಾರ್ ಪ್ರಕಾಶ್ ಕುದ್ರಿ ಸೇರಿದಂತೆ ತಾಲೂಕಿನ ರಾಜಕೀಯ ಮುಖಂಡರು ಸಾಹಿತಿಗಳು ಕಲಾವಿದರು ಪತ್ರಿಕಾ ವರದಿಗಾರರು ಸೇರಿದಂತೆ ಅವರ ಅಭಿಮಾನಿಗಳು ಅಂತಿಮ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರ ಮಂಜುನಾಥ್ ಮಣ್ಣನ್ ಹಾವೇರಿ ಜಿಲ್ಲಾ ಕಾಂಗ್ರೆಸ್ ಸಂಘಟನಾ ಕಾರ್ಯದರ್ಶಿ ಹನುಮಂತ ಬಂಡಿವಡ್ಡರ್ ಬ್ಲಾಕ್ ಅಧ್ಯಕ್ಷ ಎಂ ವೆಂಕೋಜಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಪ್ರೇಮಾ ಪಾಟೀಲ್ ಹಾವೇರಿ ನಗರಸಭೆ ಅಧ್ಯಕ್ಷ ಸಂಜೀವ್ ನೇರ್ಲಿಗಿ ಪುರಸಭೆಯ ಸದಸ್ಯರಾದ ವಸಂತ್ ಬಾಗೋರ್ ಗೌಸ್ಕಾನ್ ಮುನ್ಶಿ ಮುಕ್ತಿಯಾರ್ ತಿಮ್ಮಾಪುರ್ ರಶೀದ್ ಗೊಟಗೋಡಿ ಮುಂತಾದವರು ಟಿಬಿ ಸೊಲ್ಬಕ್ನವರ ಗೊಟಗೋಡಿ ಮನೆಗೆ ಭೇಟಿ ಮಾಡಿ ಅಂತಿಮ ದರ್ಶನ ಪಡೆದು ಶ್ರದ್ಧಾಂಜಲಿ ಸಲ್ಲಿಸಿದರು